ನೋಡಿ, ಫೈಂಡ್ ಡಿ ಯು ಬೈ ಡಿ ಟಿ ಫಾರ್ ದ ಫಂಕ್ಷನ್ ಯು ಇಸ್ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್, ವೇರ್ ಎಕ್ಸ್ ಇಸ್ ಟಿ ಕಾಸ್ ಟಿ, ವೈ ಇಸ್ ಟಿ ಸೈನ್ ಟಿ, ಝೆಡ್ ಇಸ್ ಟಿ, ಆರ್ ಟಿ ಈಸ್ ಈಕ್ವಲ್ ಟು ಪೈ ಎಫ್. ಇಲ್ಲಿ ನೋಡಿ, ಡಿ ಯು ಬೈ ಡಿ ಟಿ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ ವಿಡಿಯೋನ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಲ್ಲಿ ನೋಡಿ, ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ಫಾರ್ಮುಲಾ ಡೋ ಯು ಬೈ ಡೋ ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ. ಪ್ಲಸ್ ಇಲ್ಲಿ ಬಂದು ಯು ಬಂದು ಫಂಕ್ಷನ್ ಆಫ್ ಎಕ್ಸ್ ಕಮ ವೈ ಕಮ ಝೆಡ್. ನೀವು ಡಿ ಯು ಬೈ ಡಿ ಟಿ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಯು ಡೋ ಯು ಬೈ ಡೋ ಎಕ್ಸ್ ಮಾಡಿ ಡಿ ಎಕ್ಸ್ ಬೈ ಡಿ ಟಿ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಡೋ ಯು ಬೈ ಡೋ ವೈ ಡಿ ವೈ ಬೈ ಡಿ ಟಿ ಪ್ಲಸ್ ಡೋ ಯು ಬೈ ಡೋ ಝೆಡ್ ಡಿ ಝೆಡ್ ಬೈ ಡಿ ಟಿ. ನೋಡಿ, ನೀವು ಡೋ ಯು ಬೈ ಡೋ ಎಕ್ಸ್ ಫೈಂಡ್ ಮಾಡಬೇಕು, ಡೋ ಯು ಬೈ ಡೋ ವೈ ಮಾಡಬೇಕು, ಡೋ ಯು ಬೈ ಡೋ ಝೆಡ್, ಆಮೇಲೆ ಡಿ ಎಕ್ಸ್ ಬೈ ಡಿ ಟಿ, ಡಿ ವೈ ಬೈ ಡಿ ಟಿ, ಡೋ ಡಿ ಝೆಡ್ ಬೈ ಡಿ ಟಿ. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಟಿ ಜಾಗದಲ್ಲಿ ಫೈವ್ ಬೈ ಫೋರ್ ಹಾಕಬೇಕು. ನೋಡಿ ಮಾಡೋದು ಯಾವ ಥರ ನೋಡಿ, ಫಸ್ಟ್ ಯು ಬರ್ಕೊಳ್ಳೋಣ. ಯು ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಇಂಟು ಎಕ್ಸ್. ಡೋ ಯು ಬೈ ಡೋ ಎಕ್ಸ್ ಅಂದರೆ ಯು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡೋದು ಯಾವ ಥರ ಅಂದರೆ, ವೈ ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಒನ್ನು ಪ್ಲಸ್ ಎಕ್ಸ್ ಇಲ್ಲ ಅಂದರೆ ಝೀರೋ ಪ್ಲಸ್ ಝೆಡ್ ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಒನ್ನು ಅಂದರೆ ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಬಂದು ವೈ ಪ್ಲಸ್ ಝೆಡ್ ಆಗುತ್ತೆ. ನೆಕ್ಸ್ಟ್ ಡೋ ಯು ಬೈ ಡೋ ಎಕ್ಸ್ ಆದಮೇಲೆ ಡೋ ಯು ಬೈ ಡೋ ವೈ ಮಾಡಬೇಕು. ನೋಡಿ, ಡೋ ಯು ಬೈ ಡೋ ವೈ ಯಾವ ಥರ ಮಾಡೋದು, ಎಕ್ಸ್ ಹಂಗೆ ಇಟ್ಕೊಳ್ಳಿ ವೈಗೆ ಒನ್ನು ಪ್ಲಸ್ ಝೆಡ್ ಹಂಗೆ ಇಟ್ಕೊಳ್ಳಿ ವೈಗೆ ಒನ್ನು, ವೈ ಇಲ್ಲ ಅಂದರೆ ಝೀರೋ. ಇದೇನಾಗುತ್ತೆ, ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಝೆಡ್. ಈಗ ಎಕ್ಸ್ನ ಕನ್ಸಿಡರ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಟಿ ಇಂಟು ಕಾಸ್ ಟಿ. ಈಗ ಡಿಫ್ರೆನ್ಷಿಯೇಟ್ ಮಾಡೋದು ಯಾವ ಥರ ಅಂದರೆ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಟಿ ಹಂಗೆ ಇಟ್ಕೊಳ್ಳಿ, ಕಾಸ್ ಟಿಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿ ಪ್ಲಸ್ ಕಾಸ್ ಟಿನ ಹಂಗೆ ಇಟ್ಕೊಳ್ಳಿ, ಟಿಗೆ ಡಿಫ್ರೆನ್ಷಿಯೇಷನ್ ಒನ್. ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಟಿ ಸೈನ್ ಟಿ ಪ್ಲಸ್ ಕಾಸ್ ಟಿ ಆಗುತ್ತೆ. ಈಗ ವೈನ ಬರ್ಕೊಳ್ಳಿ, ವೈ ಅಂದರೆ ಟಿ ಸೈನ್ ಟಿ. ನೋಡಿ, ಡಿ ವೈ ಬೈ ಡಿ ಟಿ ಅಂದರೆ ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಟಿ ಹಂಗೆ ಇಟ್ಕೊಳ್ಳಿ, ಸೈನ್ ಟಿಗೆ ಡಿಫ್ರೆನ್ಷಿಯೇಷನ್ ಕಾಸ್ ಟಿ ಪ್ಲಸ್ ಸೈನ್ ಟಿ ಹಂಗೆ ಇಟ್ಕೊಳ್ಳಿ, ಟಿಗೆ ಡಿಫ್ರೆನ್ಷಿಯೇಷನ್ ವೈ. ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಟಿ ಕಾಸ್ ಟಿ ಪ್ಲಸ್ ಸೈನ್ ಟಿ. ಈಗ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ಆಯಿತು, ಡಿ ವೈ ಬೈ ಡಿ ಟಿ ಆಯಿತು. ನೆಕ್ಸ್ಟ್ ಡಿ ಯು ಬೈ ಡಿ ಟಿ ಮಾಡಬೇಕು. ಡಿ ಯು ಬೈ ಡಿ ಟಿಗೆ ಫಾರ್ಮುಲಾ ಬಂತು ಡೋ ಯು ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಟಿ ಪ್ಲಸ್ ಡೋ ಯು ಬೈ ಡೋ ಝೆಡ್ ಇಂಟು ಡಿ ಝೆಡ್ ಬೈ ಡಿ ಟಿ. ಈಗ ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಅಂದರೆ ವೈ ಪ್ಲಸ್ ಝೆಡ್, ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಮೈನಸ್ ಟಿ ಸೈನ್ ಟಿ ಪ್ಲಸ್ ಕಾಸ್ ಟಿ, ಮೈನಸ್ ಟಿ ಸೈನ್ ಟಿ ಪ್ಲಸ್ ಕಾಸ್ ಟಿ ಪ್ಲಸ್ ಡೋ ಯು ಬೈ ಡೋ ವೈ ಅಂದರೆ ಎಕ್ಸ್ ಪ್ಲಸ್ ಝೆಡ್. ಡಿ ವೈ ಬೈ ಡಿ ಟಿ ಅಂದರೆ ಟಿ ಕಾಸ್ ಟಿ ಪ್ಲಸ್ ಸೈನ್ ಟಿ. ಇಲ್ಲಿ ನೋಡಿ, ಡೋ ಯು ಬೈ ಡೋ ಝೆಡ್ ಮತ್ತು ಡಿ ಝೆಡ್ ಬೈ ಡಿ ಟಿ ಮಾಡಿಲ್ಲ ನಾನು, ಮಾಡ್ಬಿಡೋಣ, ಇಲ್ಲಿ ಮಾಡ್ಬಿಡ್ತೇನೆ. ನೋಡಿ, ಡೋ ಯು ಬೈ ಡೋ ಝೆಡ್ ಅಂದರೆ ಇವನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ಡು ಮಾಡಬೇಕು. ಇಲ್ಲಿ ಝೆಡ್ ಇಲ್ಲ ಅದಕ್ಕೆ ಝೀರೋ ಪ್ಲಸ್ ವೈ ಇಂಟು ಒನ್ನು ಪ್ಲಸ್ ಎಕ್ಸ್ ಇಂಟು ಒನ್.
ನಂತರ ಡೋ ಯು ಬೈ ಡೋ ಝೆಡ್ ಬಂತು ವೈ ಪ್ಲಸ್ ಎಕ್ಸ್. ಇಲ್ಲಿ ಝೆಡ್ಡು ಮಾಡ್ಬಿಡೋಣ. ಇಲ್ಲಿ ಝೆಡ್ ಈಸ್ ಈಕ್ವಲ್ ಟು ಏನು ಟಿ, ಡಿ ಝೆಡ್ ಬೈ ಡಿ ಟಿ ಬಂದು ಒನ್. ಅಂದರೆ ಫಸ್ಟು ನೀವೇನು ಮಾಡಬೇಕು, ಯುನ ಬರ್ಕೊಂಡು ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್ ಮಾಡಬೇಕು. ಆಮೇಲೆ ಎಕ್ಸ್ ಬರ್ಕೊಂಡು ಡಿ ಎಕ್ಸ್ ಬೈ ಡಿ ಟಿ ಮಾಡಬೇಕು, ವೈ ಬರ್ಕೊಂಡು ಡಿ ವೈ ಬೈ ಡಿ ಟಿ ಮಾಡಬೇಕು, ಝೆಡ್ ಬರ್ಕೊಂಡು ಡಿ ಝೆಡ್ ಬೈ ಡಿ ಟಿ. ಇಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ. ಡೋ ಯು ಬೈ ಡೋ ಝೆಡ್ ಅಂದರೆ ಡೋ ಯು ಬೈ ಡೋ ಝೆಡ್ ಮತ್ತು ವೈ ಪ್ಲಸ್ ಎಕ್ಸು, ಡಿ ಝೆಡ್ ಬೈ ಡಿ ಟಿ ಅಂದರೆ ಈಗೇನು ಮಾಡೋಣ, ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟು ವೈ ಪ್ಲಸ್ ಝೆಡ್ನ ಸಬ್ಟ್ರಾಕ್ಟ್ ಮಾಡೋಣ. ವೈ ಅಂದರೆ ಟಿ ಸೈನ್ ಟಿ ಪ್ಲಸ್ ಝೆಡ್ ಅಂದರೆ ಟಿ ಇಂಟು ಮೈನಸ್ ಟಿ ಸೈನ್ ಟಿ ಪ್ಲಸ್ ಕಾಸ್ ಟಿ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಅಂದರೆ ಎಕ್ಸ್ ಅಂದರೆ ಟಿ ಕಾಸ್ ಟಿ ಪ್ಲಸ್ ಝೆಡ್ ಅಂದರೆ ಟಿ, ಟಿ ಕಾಸ್ ಟಿ ಪ್ಲಸ್ ಸೈನ್ ಟಿ. ಇಲ್ಲಿ ವೈ ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ವೈ ಪ್ಲಸ್ ಎಕ್ಸೇ, ವೈ ಅಂದರೆ ಟಿ ಸೈನ್ ಟಿ ಪ್ಲಸ್ ಎಕ್ಸ್ ಅಂದರೆ ಟಿ ಕಾಸ್ ಟಿ. ಇದನ್ನ ನೀಟಾಗಿ ಮಲ್ಟಿಪ್ಲೈ ಮಾಡ್ಕೊಡೋಣ. ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಟಿ ಇಂಟು ಟಿ ಟಿ ಸ್ಕ್ವಯರ್, ಸೈನ್ ಟಿ ಇಂಟು ಸೈನ್ ಟಿ ಸೈನ್ ಸ್ಕ್ವೇರ್ ಟಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟಿ ಸೈನ್ ಟಿ ಕಾಸ್ ಟಿ, ಟಿ ಸೈನ್ ಟಿ ಕಾಸ್ ಟಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಟಿ ಇಂಟು ಟಿ ಟಿ ಸ್ಕ್ವಯರ್ ಸೈನ್ ಟಿ. ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟಿ ಕಾಸ್ ಟಿ. ಆಮೇಲೆ ಇದು ಇದನ್ನ ಇದಕ್ಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟಿ 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 ಸ್ಕ್ವೇರ್ ಬರುತ್ತೆ, ಇದು ಸೈನ್ ಟಿ. ನೋಡಿ ಟಿ 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 ಇಂಟು ಟಿ ಟಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟಿ. ನೆಕ್ಸ್ಟ್ ಟಿ ಕಾಸ್ ಟಿ ಸೈನ್ ಟಿ, ಪ್ಲಸ್ ಟಿ ಸ್ಕ್ವೇರ್ ಕಾಸ್ ಟಿ ಪ್ಲಸ್ ಟಿ ಸೈನ್ ಟಿ ಪ್ಲಸ್ ಟಿ ಸೈನ್ ಟಿ ಪ್ಲಸ್ ಟಿ ಕಾಸ್ ಟಿ. ಈಗ ನೋಡಿ ಟಿ ಸ್ಕ್ವೇರ್ ಬರ್ಕೊಬಿಡೋಣ, ಯಾವ ರೀತಿ ಇದೆ, ಟಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟಿ ಇದೆ, ಟಿ ಸ್ಕ್ವೇರ್ ಸೈನ್ ಟಿ ಇದೆ, ಟಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟಿ ಇದೆ. ಅಂದರೆ ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಟಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟಿ ಮೈನಸ್ ಟಿ ಸ್ಕ್ವೇರ್ ಸೈನ್ ಟಿ ಪ್ಲಸ್ ಟಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟಿ ಇದೆ. ಈಗ ಮತ್ತೆ ಟಿ ಸ್ಕ್ವೇರ್ ಕಾಸ್ ಟಿ ಇದೆ ಪ್ಲಸ್ ಟಿ ಸ್ಕ್ವೇರ್ ಕಾಸ್ ಟಿ, ಟಿ ಸ್ಕ್ವೇರ್ದು ಇದೊಂದು 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 ಕರೆಕ್ಟ್ ಅಲ್ವಾ. ಟಿ ಸೈನ್ ಟಿ ಕಾಸ್ ಟಿ ಬಂದು ಟಿ ಸೈನ್ ಟಿ ಕಾಸ್ ಟಿ ಟಿ ಸೈನ್ ಟಿ ಕಾಸ್ ಟಿ ಎರಡಿದೆ, ಟೂ ಟೈಮ್ಸ್ ಟಿ ಸೈನ್ ಟಿ ಕಾಸ್ ಟಿ. ಈಗ ನೋಡಿ ಇದು ಟಿ ಆಯಿತು, ಟಿ ಕಾಸ್ ಟಿ ಟಿ ಕಾಸ್ ಟಿ ಎರಡಿದೆ, ಟೂ ಟಿ ಕಾಸ್ ಟಿ. ಆಮೇಲೆ ಟಿ ಸೈನ್ ಟಿ ಟಿ ಸೈನ್ ಟಿ ಟೂ ಟಿ ಸೈನ್ ಟಿ. ಈಗ ಟಿ ಈಸ್ ಈಕ್ವಲ್ ಟು ಫೈವ್ ಬೈ ಫೋರ್ ಆಗೋಣ. ಟಿ ಈಸ್ ಈಕ್ವಲ್ ಟು ಫೈವ್ ಬೈ ಫೋರ್ ನೋಡಿ, ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಫೋರ್ ಹೋಲ್ ಸ್ಕ್ವೇರ್ ಅಂದರೆ ಫೈ ಸ್ಕ್ವೇರ್ ಬೈ ಸಿಕ್ಸ್ಟೀನ್ ಆಗುತ್ತೆ. ಇದು ಸೈನ್ ಸ್ಕ್ವೇರ್ ಟಿ, ಸೈನ್ ಸ್ಕ್ವೇರ್ ಸೈನ್ ಫೈವ್ ಬೈ ಫೋರ್ ಅಂದರೆ ಒನ್ ಬೈ ರೂಟ್ ಟು, ಇದು ಒನ್ ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಟಿ ಸ್ಕ್ವೇರ್ ಅಂದರೆ ಫೈ ಸ್ಕ್ವೇರ್ ಬೈ ಸಿಕ್ಸ್ಟೀನು,
ಸೈನ್ ಟಿ ಅಂದರೆ 1/√2 ಪ್ಲಸ್ π² / 16 ಕಾಸ್ ಟಿ ಅಂದರೆ 1/√2² ಕಾಸ್ π/4 ಅಂದರೆ 1/√2² ಪ್ಲಸ್ t² ಅಂದರೆ π² / 16 ಅಂದರೆ π/4 ಅಂದರೆ π² 4² ಅಂದರೆ 16 ಕಾಸ್ π/4 ಅಂದರೆ 1/√2 ಈ ಕುಳ್ಳಿದ ಯಾವುದು 2 × ಟಿ ಅಂದರೆ π/4 ಸೈನ್ ಟಿ ಅಂದರೆ ಸೈನ್ π/4 ಅಂದರೆ 1/√2 ಕಾಸ್ π/4 ಅಂದರೆ 1/√2 ನೆಕ್ಸ್ಟ್ ಪ್ಲಸ್ 2 × ಟಿ ಅಂದರೆ π/4 ಕಾಸ್ ಟಿ ಅಂದರೆ 1/√2 ಪ್ಲಸ್ 2 × π/4 ಸೈನ್ ಟಿ ಅಂದರೆ 1/√2 ಸೈನ್ π/4 ಅಂದರೆ 1/√2 ಕಾಸ್ π/4 ಅಂದರೆ 1/√2 ಇಲ್ಲಿ ಏನಾಗುತ್ತೆ ಈಗ ಇದು ನೋಡಿ −π² / 16 1/√2² ಪ್ಲಸ್ π² / 16 1/√2² ಕ್ಯಾನ್ಸಲ್ ಆಗುತ್ತೆ −π² / 16 1/√2 ಪ್ಲಸ್ π² 1/√2 ಕ್ಯಾನ್ಸಲ್ ಆಗುತ್ತೆ ಉಳಿಯೇನೇನು du/dt = ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ −π² / 16 1/√2² ಪ್ಲಸ್ π² / 16 1/√2² ಕ್ಯಾನ್ಸಲ್ ಆಗುತ್ತೆ ಇದು ಮೈನಸ್ ಇದೆ ಇದು ಪ್ಲಸ್ ಇದೆ ಇದೆರಡು ಕ್ಯಾನ್ಸಲ್ ಆಗುತ್ತೆ ಈಗ ಉಳಿಯೋದು ಯಾವುದು ಇದು ನೋಡಿ ಇದೇನಾಗುತ್ತೆ 2π ನೋಡಿ √2 × √2 2 × 4 = 8 2π/8 ಇಲ್ಲಿ 2π/4√2 ನೆಕ್ಸ್ಟ್ ಇಲ್ಲಿ 2π/4√2 ಇದೇನಾಗುತ್ತೆ du/dt = 2π/8 ನೋಡಿ 2π 4π ಆಗ್ಬಿಡುತ್ತೆ ಇದು LCM ಮಾಡಿದ್ರೆ 4π/4√2 LCM ಮಾಡಿದಾಗ 4√2 ಸೇಮ್ ಇರೋದ್ರಿಂದ 2π + 2π 4π ಇದು ಕ್ಯಾನ್ಸಲು ಇದು 2 × 1 = 2 × 4 du/dt = π/4 + π/√2 ಫೈನಲ್ ಆನ್ಸರ್ ಈ ಥರ ಬರೀಬೇಕು ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್